ಕನ್ನಡಕ್ಕ ರೆಡಿ ಟಂಟಣೆ ನನ್ ಗ್ಲಾಸ್ ರೆಡಿ ಆಮೇಲೆ ನನ್ ವಾಚ್ ರೆಡಿ ನಾನಂತೂ ರೆಡಿ ಸಂತೆಗೆ ಹೋಗೋಕೆ ಪಿಪಿ ಮಾಡಕ್ಕೆ ನಾನು ಟ್ರೈ ಮಾಡಿದೆ ಬತ್ರ ಅದರಲ್ಲಿ ಗಾಳಿ ಬರ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಪಿಪಿ ಅಂತ ಸೌಂಡ್ ಬರ್ತಾ ಇಲ್ಲ ನಮಸ್ಕಾರ ಇಂಟರ್ನೆಟ್ ಹೇಗಿದ್ದೀರ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ಚಾಯ್ಸ್ ಲೈಫ್ ಆ್ಯಂಡ್ ಚಾಯ್ಸ್ ಲೈಫಲ್ಲಿ ಇವತ್ತು ಚೈತ್ರಾರ್ ಈ ರೇಂಜಲ್ಲಿ ಕತ್ತಿ ಇಟ್ಕೊಂಡು ಎಲ್ಲಿ ಹೋಗ್ತಾ ಇಲ್ಲ ಅಂತ ಅನ್ಕೊತಾ ಇದ್ದರೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಆ ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳ್ತೀನಿ ಆ ಇಂಪಾರ್ಟೆಂಟ್ ಕೆಲಸ ಇದೆ ಇದ್ರ ಮೇಲೆ ಏನು ಕೂತಿದ್ದೀನಲ್ವಾ ಇದು ತೆಂಗಿನ ಮರದ ಬುಡ ಸೊ ಬುಡ ಹೇಗಾಯಿತು ಅಂದರೆ ಅದಕ್ಕಿಂತ ಮುಂಚೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳ್ತೀನಿ ಅದು ಸ್ವಲ್ಪ ದಿವಸಗಳ ಮುಂಚೆ ತುಂಬಾ ಮಳೆ ಬಂದಿತ್ತು ಅದೆಂಥ ಮಳೆ ಅಂದರೆ ಗಾಳಿ ಮಳೆ ಆ್ಯಂಡ್ ಮಿಂಚು ಗುಡುಗು ಎಲ್ಲ ಇತ್ತು ಗುಡುಗಿಗೆ ಡೋರ್ ಹಾಕಬೇಕು ಅಂತ ವಿಂಡೋ ಡೋರ್ ಹಾಕಬೇಕು ಅಂತ ಬಂದೆ ಅಷ್ಟರಲ್ಲಿ ಈ ಮರ ಡುಬ್ ಅಂತ ಬಿತ್ತು ಲೈಫಲ್ಲಿ ಫಸ್ಟ್ ಟೈಮು ಒಂದು ಮರ ಬೀಳೋದು ನೋಡೋದು ಎಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಆಗ್ತಾಯಿದೆ ಇಲ್ಲಿ ಬಂದಮೇಲೆ ಆ್ಯಂಡ್ ಈ ಮರನ ಬಿದ್ದಾಗಂತೂ ತುಂಬಾ ಬೇಜಾರಾಯಿತು ಯಾಕಂದರೆ ದಿನ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದ ಮರ ಮತ್ತು ನಾನು ಮನೆಯವ್ರಿಗೆ ಸಹ ಹೇಳಿದೆ ಈ ಕ್ರೇನ್ ತಂದು ಅದರಲ್ಲಿ ಹೀಗೆ ಎತ್ತಿ ಮತ್ತೆ ಮಣ್ಣಿಗೆ ಹಾಕಿದರೆ ಹೇಗೆ ಅಂತ ಎಲ್ಲರೂ ನನ್ನನ್ನು ನೋಡಿ ನಕ್ಕರು ಎಂತ ಮಾಡೋದಲ್ಲ ಒಂದೊಂದು ಸರ್ತಿ ನಾವು ಜೋಕರ್ ಆಗಬೇಕಾಗ್ತದೆ ಮನೆಯಲ್ಲಿ ಆ್ಯಂಡ್ ಅದಾದಮೇಲೆ ಇದನ್ನು ಕಟ್ ಮಾಡಬೇಕಲ್ಲ ಕಟ್ ಮಾಡಲಿಕ್ಕೆ ಜನ ಬಂದರು ಜನ ಬಂದು ಇದನ್ನು ಕಟ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಈ ಮರ ಆ್ಯಕ್ಚುಲಿ ಆಗ್ಬಿತ್ತು ನಿಜವಾಗಿ ಗಾಳಿ ಮರಕ್ಕೆ ಬೀರೋದಾದರೆ ಎಲ್ಲ ಮರ ಬೀಳಬೇಕಿತ್ತು ಇದು ಮಾತ್ರ ಆಗ್ಬಿತ್ತು ಅಂತ ತೋರಿಸ್ತೀನಿ ಬನ್ನಿ ನೀವೀಗ ನೋಡ್ಬೋದು ಈ ಮರದಲ್ಲಿ ಒಂದು ದೊಡ್ಡ ಹೊಟ್ಟೆ ಆಗಿದೆ ಅದು ಬುಡದಲ್ಲಿ ಮಾತ್ರ ಆಗಿದೆ ಮತ್ತೆಲ್ಲ ಮೇಲ್ಗಡೆ ಎಲ್ಲ ಸರಿ ಇದೆ ಬಟ್ ಒಳಗಡೆ ನೋಡುವಾಗ ಹುಳ ಆಗಿ ಅದು ಹುಳ ತಿಂದು ಫುಲ್ಲು ಬಲ ಇಲ್ಲದೆ ಅದಕ್ಕೆ ಒಳಗಡೆ ಟೊಳ್ಳಾಗಿರೋದ್ರಿಂದ ಅದು ಬಿದ್ದಿದ್ದು ಸೊ ಇದರ ರೋಗ ಯಾವುದು ಅಂತ ಮುಂಚೆನೇ ಗೊತ್ತಿದ್ದರೆ ನಾವು ಮದ್ದು ಮಾಡ್ಬೋದಿತ್ತು ನಿಮ್ಗೆ ಈ ರೋಗ ಯಾವುದು ಅಂತ ಗೊತ್ತಿದ್ದರೆ ನಮಗೆ ಕಮೆಂಟ್ ಮಾಡಿ ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರೀತಾರೆ ಸೊ ಕಲ್ಪವೃಕ್ಷದ್ದು ಪ್ರತಿಯೊಂದು ಭಾಗನೂ ಯೂಸ್ ಮಾಡ್ಬೋದು ಸೊ ಇವತ್ತು ನಾನು ತೆಂಗಿನ ಗರಿಯನ್ನು ಯೂಸ್ ಮಾಡಿ ಹೇಗೆ ಮಕ್ಕಳ ಆಟಿಕೆಗಳನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಅಜ್ಜಿ ಮನೆಗೆ ಪ್ರತಿ ರಜದಲ್ಲಿ ಹೋಗ್ತಾ ಇದ್ದೆ ಆಗ ನನ್ನ ಅಜ್ಜಿ ಈ ಒಂದು ತೆಂಗಿನ ಮರದ ಎಲೆಯಲ್ಲಿ ನನಗೆ ತುಂಬಾ ಆಟಿಕೆಗಳನ್ನು ಮಾಡಿಕೊಡ್ತಾ ಇದ್ರು ಆವಾಗೆಲ್ಲ ಫ್ಯಾನ್ಸಿ ಇರಲಿಲ್ಲ ಆಮೇಲೆ ಟಾಯ್ ಸ್ಟೋರ್ ಇರಲಿಲ್ಲ ನೇಚರಿಂದನೇ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ರು ಸೊ ನನಗೆ ನನ್ನ ಅಜ್ಜಿ ಮಾಡಿಕೊಟ್ಟಿದ್ರಲ್ಲಿ ಫೇವ್ರೇಟ್ ಅಂದರೆ ನಾನು ಪಿಪಿ ಮಾಡಿಕೊಡ್ತಾ ಇದ್ರು ಪಿಪಿ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ ಬರ್ತಾ ಅದರಲ್ಲಿ ಗಾಳಿ ಬರ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಪಿಪಿ ಅಂತ ಸೌಂಡ್ ಬರ್ತಾ ಇಲ್ಲ ಅದಕ್ಕೆ ನಾನು ಮಾಡಿಕೊಡ್ಸೋಕ್ಕಾಗಲ್ಲ ಯಾಕೆಂದರೆ ಅಜ್ಜಿಗೆ ಸರಿಯಾಗಿ ಮಾಡ್ತಾ ಇದ್ರು ಅದ್ರಲ್ಲೇನೋ ಒಂದು ಟೆಕ್ನಿಕ್ ಇದೆ ಆಯಿತಾ ಒಂದು ಗಾಳಿ ಸರಿಯಾಗಿ ಹೋಗಬೇಕು ಸೈನ್ಸ್ ಇದೆ ಅದರಲ್ಲೂ ಆದ್ರಿಂದ ಸೌಂಡ್ ಬರ್ತಾ ಇತ್ತು ಬಟ್ ಈಗ ಇದನ್ನು ಇದರಿಂದ ನಾನು ನಿಮಗೆ ಮಾಡಲಿಕ್ಕೆ ತೋರಿಸ್ತಿರೋದು ಒಂದು ವಾಚ್ ಮಾಡ್ಬೋದು ಉಂಗುರ ಮಾಡ್ಬೋದು ಆಮೇಲೆ ಕನ್ನಡಕ ಮಾಡಿ ತೋರಿಸ್ತೀನಿ ಆಮೇಲೆ ಇನ್ನೂ ಮನೆಗೆ ತೋರಣ ಕಟ್ತೀವಲ್ಲ ತೋರಣ ಹಬ್ಬ ಹರಿದಿನ ಬರುವಾಗ ಕಟ್ತಾರೆ ನಾರ್ಮಲಿ ಮಾವಿನ ಎಲೆಯ ತೋರಣ ಕಟ್ತಾರೆ ಬಟ್ ನಮ್ಮೂರಲ್ಲಿ ಹೆಚ್ಚಾಗಿ ಈ ತೆಂಗಿನ ಗರಿಯ ತೋರಣವನ್ನು ಕಟ್ತಾರೆ ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಮೊದಲು ನಾನು ವಾಚ್ ಮಾಡೋಕೆ ಹೊರಟಿದ್ದೀನಿ ಯಾಕಂದರೆ ಅದು ನನ್ನ ಫೇವ್ರೇಟು ಆ್ಯಂಡ್ ಅದ್ರ ಜೊತೆ ತುಂಬಾ ಮೆಮೊರೀಸ್ ಇದೆ ನಂದು ಸೊ ಈಗ ಸದ್ಯಕ್ಕೆ ಎಲೆನ ಕಟ್ ಮಾಡ್ತಾ ಇದ್ದೀನಿ ಈಗ ಎಲೆನ ಕಟ್ ಮಾಡಿದ್ಮೇಲೆ ಒಂದಿಷ್ಟುದ್ದ ಸೈಜ್ ನೋಡಿಕೊಂಡು ಇಲ್ಲಿ ಮಿಡ್ಲಲ್ಲಿ ಕಟ್ ಮಾಡ್ತಾ ಈಗ ಈ ಎರಡು ಪೀಸಲ್ಲಿ ಒಂದು ಪೀಸನ್ನು ಇದ್ರ ಮೇಲೆ ಇಟ್ಟು ಮತ್ತೊಂದು ಪೀಸನ್ನು 3 ಇಂಚು ಅಷ್ಟು ಕಟ್ ಮಾಡಿ ಸರಿಯಾಗಿ ಅದನ್ನಿಟ್ಟು ಮತ್ತು ಇದನ್ನು ಮಡಚಬೇಕು ಈ ಸೈಡು ಸರಿಯಾಗಿ ಮಡಚಿದ್ಮೇಲೆ ಅದು ಸರಿಯಾಗಿ ಮಡಚಬೇಕು ಇಲ್ಲಾಂದರೆ ಅದು ಮೇಲೆ ಬಂದುಬಿಡುತ್ತೆ ಸೊ ಇನ್ನೊಂದು ಸತಿ ಮಾಡಿ ಇನ್ನೊಂದು ಸತಿ ಈ ಸೈಡಿಂದ ಅದನ್ನು ಮಡಚಿ ಆಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಕತ್ತರಿಸ್ಬೇಕು ಮತ್ತು ಮೇಲ್ಗಡೆಯಿಂದ ಅದನ್ನು ಮಡಚಬೇಕು ಮಡಚಾದಮೇಲೆ ಈ ಒಂದು ಎಂಡ್ ಇನ್ನೊಂದ್ರದ್ದು ತುದಿ ಏನಿದೆ ಅದನ್ನು ನೀವು ಈ ಚೌಕಾಕೃತಿಯ ಒಳಗಡೆಯಿಂದ ಹಾಕಿ ಎಳಿಬೇಕು ಈ ಥರ ಎಳೆದು ಟೈಟಾಗಿ ಎಳೆದಾಗ ಸರಿಯಾಗಿ ಒಂದು ಚೌಕಾಕೃತಿ ಆಗುತ್ತೆ ಮತ್ತು ಅದರ ಎಂಡ್ ಏನಿದೆ ಅದನ್ನು ಈ ವಾಚ್ದು ನೀವು ನೋಡಿರ್ತೀರ ಎಂಡಲ್ಲಿ ಈ ಥರ ಒಂದು ಬಾಣದ ಥರ ಇರುತ್ತೆ ಅದನ್ನು ಕಟ್ ಮಾಡಿ ಈ ಶೇಪ್ಗೆ ಕಟ್ ಮಾಡಿ ಮತ್ತು ಅದನ್ನು ಇದರ ಒಳಗಡೆ ಹಾಕಿ ಕೈಗೆ ಹಾಕಿದ್ರೆ ವಾಚ್ ರೆಡಿ ನನ್ನ ಅಜ್ಜಿ ಮಾಡಿಕೊಟ್ಟಿದ್ದ ಆಟಿಕೆಗಳಲ್ಲಿ ಇನ್ನೊಂದು ನನಗೆ ತುಂಬ ಇಷ್ಟ ಅಂದರೆ ಕನ್ನಡಕ ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಕಾಂಪಿಟೇಷನ್ ಇತ್ತು ಫಸ್ಟ್ ನನ್ನ ಮಾಡಿಕೊಡು ಅಂತ ಅಜ್ಜಿಯ ಹಿಂದೆ ಬಿದ್ದು ಅಜ್ಜಿಗೆ ಉಪದ್ರ ಮಾಡಿ ಅಜ್ಜಿ ಲಾಸ್ಟ್ಗೆ ಆಯ್ತಪ್ಪ ಫಸ್ಟ್ ನಿಂದೆ ಮಾಡ್ಕೊಡ್ತೀನಿ ಅಂತ ಮಾಡಿ ನಾನಂತೂ ಎಷ್ಟು ಇದು ಅಂದರೆ 10 ಕೆಳಗಡೆ ಮಣ್ಣಲ್ಲಿ ಬಿದ್ದು ಹೊರಳಾಡಿದ್ದು ಸೀನ್ಸ್ ಎಲ್ಲ ಇದೆ
ನಂಗೆ ನೆನಪಿದೆ ಒಂದ್ಸತಿ ಲಂಗ ಹಾಕಿದ್ರು ಅದನ್ನು ಹರ್ಕೊಂಡು ನೆಲದಲ್ಲಿ ಬಿದ್ದು ಫುಲ್ ಬಿದ್ದು ಹೊಳಾಡಿದ್ದೀನಿ. ಲಂಗ ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ಅಮ್ಮನ ಸಾರಿಯಲ್ಲಿ ಚಿಕ್ಕಿರುವಾಗ ಬಟ್ಟೆ ಹೊಲಿಸ್ತಾ ಇದ್ರು, ಅದಕ್ಕೆ ಲಂಗ ದಾವಣಿ ಅಂತ ಕರಿತಾ ಇದ್ರು. ಸೊ ಅದನ್ನು ನನಗೆ ಹಾಕಿದ್ರು ಹೊಸದಾಗಿ. ಈ ಥರನೇ ಏನೋ ಹಠ ಮಾಡಿಕೊಂಡು ಅದನ್ನು ಹರ್ದಾಕಿ ಕಿತ್ತಾಕಿ ಅದ್ರ ಫೋಟೋನೂ ಇದೆ, ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಈಗ ಶುರು ಮಾಡುವ ಕನ್ನಡಕ ಮಾಡೋಕ್ಕೆ. ಸೊ ಆಗ ವಾಚ್ ಮಾಡಿದ್ವಲ್ಲ, ಹಾಗೆ ಎರಡು ಪೀಸ್ ತಗೊಳ್ಬೇಕು. ಅದನ್ನು ಹೀಗೆ ಇಟ್ಕೊಂಡು ಮೊದಲಿಗೆ ಇದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು, ಮತ್ತೊಂದು ಪ್ರೆಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇದನ್ನು ಪಿನ್ ಮಾಡಿಕೊಂಡು ಇಲ್ಲಿ ಪ್ರೆಸ್ ಮಾಡ್ಕೋಬೇಕು. ಆಗಲೇ ಮಾಡಿದ್ದು ವಾಚ್ದು ಡಯಲ್ ಥರನೇ ಆಗುತ್ತೆ, ಬಟ್ ನಾವು ಡಯಲ್ ಮಾಡೋಕ್ಕೆ ಹೊರಟಿಲ್ಲ, ನಾವು ಮಾಡೋಕ್ಕೆ ಹೊರಟಿರೋದೇನು ಕನ್ನಡಕ. ಸೊ ಇದನ್ನು ಈ ಕಡೆಯಿಂದ ಹೀಗೆ ಹೇಳ್ಕೊಂಡು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡಿಕೊಂಡು. ಸೊ ನೋಡಿ ಇಲ್ಲಿ ಎತ್ತು ತಗ್ಗು ಆಯಿತು. ಸೊ ಈಗ ಕನ್ನಡಕ ರೆಡಿ. ಟಂಟಣೆ ಕನ್ನಡಕ್ಕಾಗೆ ಹಾಕ್ಕೊಳ್ಳೋದಕ್ಕೆ ಕಡ್ಡಿ ಬೇಕಲ್ಲ, ಕಡ್ಡಿ ಅದೇ ಎಲೆದು. ಸೊ ಆ ಎಲೆದು ಕಡ್ಡಿನ ಸೈಡಲ್ಲಿ ಈ ಥರ. ಕಾಣಿಸ್ತಾ ಇದೆಯಾ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ ಕನ್ನಡಕದಲ್ಲಿ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಈಗ ಮತ್ತೆ ನೆಕ್ಸ್ಟ್ ಮಾಡೋಕ್ಕೆ ಹೊರಟಿರೋದು ತೋರಣ. ಹಬ್ಬ ಹರಿದಿನಕ್ಕೆ ತೋರಣ ಕಟ್ತಾರೆ. ಇಲ್ಲಿ ಜಾಸ್ತಿಯಾಗಿ ಅಯ್ಯಪ್ಪನ ಪೂಜೆ ಮಾಡಿದಾಗ ತೋರಣವಾಗಿ ಈ ತೆಂಗಿನ ಗರಿಗಳ ಒಂದು ತೋರಣವನ್ನು ಮಾಡ್ತಾರೆ, ಅದು ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ನೀವು ಕೇರಳಕ್ಕೆ ಹೋದರೂ ಅಲ್ಲೂ ಆ ಥರದ್ದು ತೋರಣ ಇರುತ್ತೆ. ಸೊ ನಮ್ಮ ಮಂಗಳೂರು ಕೇರಳಕ್ಕೆ ಹತ್ತಿರವಾಗಿರೋದ್ರಿಂದ ನನಗೆ ಅನಿಸುತ್ತೆ ಅಲ್ಲಿಂದನೇ ಬಂದಿರುತ್ತೆ ಈ ತೋರಣದ ಒಂದು ಡಿಸೈನ್ ಕೂಡ. ಅಷ್ಟೇ ಅಲ್ಲದೆ ಈಗ ತೋರಣನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತೋರಣ ಮಾಡೋದಕ್ಕೆ ತುಂಬಾ ಈಸಿ. ಈ ಥರ ಒಂದು ನಾಲ್ಕು ಇಲ್ಲ 3 ಇಂಚ್ಗೆ ಈ ಥರ ಕ್ರಾಸ್ ಕಟ್ ಮಾಡಬೇಕು. ಕಟ್ ಮಾಡಿ ಎಂಡ್ ತನಕ ಕಟ್ ಮಾಡಿಕೊಂಡು ಹೋಗಬೇಕು. ಇದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ತೋರಣದ ರೀತಿಯನ್ನು ನಾನು ಹೇಳ್ಕೊಡ್ತಾ ಇರೋದು. ತುಂಬ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಸೊ ಹೀಗೆ ಕಟ್ ಮಾಡಿದ್ಮೇಲೆ ಇದನ್ನು ಇಲ್ಲಿಂದ ಸ್ವಲ್ಪ ಎಳೆದುಕೊಂಡು, ಫುಲ್ ಕಟ್ ಮಾಡಬಾರ್ದು, ಎಳಿಬಾರ್ದು, ಸ್ವಲ್ಪ ಇಷ್ಟೇ ಎಳೆದುಕೊಂಡು ಆಮೇಲೆ ಇದನ್ನು ಈ ಒಂದು ತ್ರಿಕೋನಾಕಾರದಲ್ಲಿ ಒಳಗಡೆ ಹಾಕಿ ಫಿಕ್ಸ್ ಮಾಡೋದು. ಅದಾದೇ ನಿಂತ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಅದೇ ರೀತಿ ಇದನ್ನು ಸ್ವಲ್ಪ ಎಳ್ಕೊಂಡು, ಫುಲ್ಲು ಹರಿಯೋಂಗಿಲ್ಲ, ಬರೀ ಅರ್ಧ ಹರ್ಕೊಂಡು ಆಮೇಲೆ ಅದನ್ನು ಈ ಥರ ಹಾಕೋದು. ಅದು ತ್ರಿಕೋನಾಕಾರ ಬರುತ್ತೆ ಮತ್ತು ಅಲ್ಲಿ ಒಳಗಡೆ ಹೀಗೆ ಪ್ರೆಸ್ ಆಗುತ್ತೆ. ಇದು ಮಾಡಲಿಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು, ನಾನು ಕಷ್ಟಪಡ್ತೀನಿ ಮಾಡಲಿಕ್ಕೆ. ಬಟ್ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಆ್ಯಂಡ್ ಈಗ ಇದಕ್ಕೆ ಒಂದು ಪ್ಯಾರೆಟ್ ಮಾಡಬೇಕು, ಅಂದರೆ ಗಿಳಿರಾಮ. ಗಿಳಿರಾಮ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಎರಡು ಎಲೆಗಳನ್ನು ಇಟ್ಕೊಂಡು ಅದನ್ನು ಒಂದು ಎಲೆನ ಈ ಥರ ಮಡಚಿ ಅದರ ಒಳಗಡೆಯಿಂದ ಇನ್ನೊಂದು ಎಲೆನ ಹಾಕಿ ಅದರ ಹಿಂದ್ಗಡೆಯಿಂದ ಈ ಥರ ತಿರುಗಿಸಿ ಮತ್ತೆ ಅದರ ಹಿಂದ್ಗಡೆಯಿಂದ ಇದನ್ನು ಒಂದು ವೃತ್ತಾಕಾರದ ಥರ ಮಾಡಿ ಅದರ ಒಳಗಡೆ ಈ ಒಂದು ಎಲೆಯದು ಎಂಡನ್ನು ಹಾಕಿ ಎಳಿಬೇಕು. ಈಗ ಈ ಎರಡು ಎಲೆಗಳನ್ನು ಎರಡೂ ಸೈಡನ್ನ ಇಟ್ಕೊಂಡು ಈ ಥರ ಎಳೆಯೋದ್ರಿಂದ ನಿಮಗೊಂಥರ ಇದು ಗಿಡಿರಾಮನ ಬಾಡಿ ಆಗುತ್ತೆ, ದೇಹದ ಭಾಗ. ಇಲ್ಲಿ ಇದನ್ನು ನಿಧಾನವಾಗಿ ಇಡಬೇಕು, ಇಲ್ಲಾಂದರೆ ಅದು ಹರಿದೋಗುತ್ತೆ. ಆಮೇಲೆ ಅಲ್ಲಿ ಒಂದು ಬ್ಲೇಡ್ ಇಟ್ಕೊಂಡು ಕಟ್ ಮಾಡಿ ಇನ್ನೊಂದು ತುದಿನ ಅದರೊಳಗಡೆಯಿಂದ ಹಾಕಿ ಈ ಥರ ಎಳ್ಕೋಬೇಕು. ಈಗ ನೋಡ್ಬೋದು ನೀವು, ಮತ್ತೆ ಈ ಸೈಡಲ್ಲೂ ಅದೇ ಥರ ಬ್ಲೇಡ್ ಇಟ್ಕೊಂಡು ಇದನ್ನು ಹೀಗೆ ಕಟ್ ಮಾಡಿ ಅದರೊಳಗಡೆಯಿಂದ ಈ ಇನ್ನೊಂದು ಸೈಡನ್ನು ಹಾಕಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಮಾಡಿದ ಮೇಲೆ ತುಂಬಾ ಖುಷಿಯಾಗುತ್ತೆ.
ಸೊ ಇದೀಗ ಹಾಕಿ ಈ ಥರ ಎಳೆದು ನೋಡ್ಬೋದು ಆಲ್ರೆಡಿ ನಮ್ಮ ಗ್ರೀನಮ್ಮ ರೆಡಿ. ಈಗ ನಾನು ಅದರದ್ದು ಬಾಲಕ್ಕೆ ಸ್ವಲ್ಪ ಕಟ್ ಮಾಡಿ ಬಾಲನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅದರ ಮುಖಕ್ಕೆ ಶೇಪ್ ಕೊಟ್ಟಿದ್ದೀನಿ. ಈಗ ಇದನ್ನು ತೋರಣದೊಳಗಡೆ ಹೀಗೆ ತೋರಿಸಿ ಅದನ್ನು ಅದರ ತುದಿಗೆ ಕಟ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೋರಣ ಅಂತ. ನನಗಂತೂ ಇಷ್ಟ ಆಯ್ತು ಇದು. ನನ್ನ ಗ್ಲಾಸ್ ರೆಡಿ, ಆಮೇಲೆ ನನ್ನ ವಾಚು ರೆಡಿ, ನಾನಂತೂ ರೆಡಿ ಸಂತೆಗೆ ಹೋಗೋಕ್ಕೆ. ಆ್ಯಂಡ್ ನಂಗೆ ನೆನಪಾಗ್ತಿರೋ ಹಾಡು ಅದೇ, ಬಾರಿ ಸಂತೆಗೆ ಹೋಗೋಣ ಬಾ ಅಂತ. ಸೊ ಅಷ್ಟೆಲ್ಲ ಆದಮೇಲೆ ನಾನಾಗಲೇ ಹೇಳಿದಾಗೆ ತೋರಣನೂ ಮಾಡಿ ಮುಗಿಸಿದ್ದೀನಿ. ತೋರಣಕ್ಕೆ ಕೊನೆಯಲ್ಲಿ ಒಂದು ಗಿಳಿರಾಮನ್ನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ತೋರಣ ಇದು ಒಂದೇ ಅಲ್ಲ, ಈ ಥರನೇ ತುಂಬ ಮಾಡಿ ಬಾಗಿಲಿಗೆ ಈ ಥರ ಕಟ್ಟೋದು, ಇಲ್ಲ ಈ ಸೈಡ್ಗೊಂದು ಈ ಸೈಡ್ಗೊಂದು ಕಟ್ಟಿದ್ರೆ ಸೂಪರ್ ಆಗಿರುತ್ತೆ ನೋಡೋಕ್ಕೆ. ನಾವಂತೂ ಚಿಕ್ಕವರಿದ್ದಾಗ ತುಂಬಾ ಖುಷಿ ಪಟ್ಟಿದ್ದೀವಿ ನಮ್ಗೆ ಯಾರಾದರೂ ವಾಚ್ ಮಾಡಿದಾಗ, ಇಲ್ಲ ಕನ್ನಡಕ ಮಾಡಿದಾಗ. ನೀವು ನಿಮ್ಮ ಮಕ್ಕಳ ಜೊತೆ ಇದನ್ನು ಮಾಡಿ ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆ ರಜಾ ಬೇರೆ, ಈಗ ಅಷ್ಟೇನು ಓದಕ್ಕಿರಲ್ಲ, ಸ್ಕೂಲ್ಗೆ ಹೋಗ್ಬೇಕು ಅಂತ ಇರಲ್ಲ. ಸೊ ಈ ಟೈಮನ್ನು ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು. ಈ ಥರ ಒಂದು ಮರ ಇದ್ದರೆ ಸಾಕು, ಅದರ ಎಲೆ ಇದ್ದರೆ ಸಾಕು, ಅದರಿಂದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಏನು ಮಾಡಬೇಕು, ಶೇರ್ ಮಾಡಬೇಕು. ಶೇರ್ ಮಾಡೋದ್ರಿಂದ ಪ್ರೀತಿ ಹೆಚ್ಚಾಗುತ್ತೆ, ಆ್ಯಂಡ್ ಪ್ರೀತಿ ಹೆಚ್ಚಾಗೋದ್ರಿಂದ ಎಲ್ಲರ ಮುಖದಲ್ಲಿ ಸ್ಮೈಲ್ ಬರುತ್ತೆ. ಈಗ ನಾನು ಹೋಗೋ ಸಮಯ, ಆದರೆ ಮತ್ತೆ ಬರ್ತೀನಿ ಇನ್ನೂ ಹಲವಾರು ವಿಷಯಗಳ ಜೊತೆ. ಈಗ ಸದ್ಯಕ್ಕೆ ಟಾಟಾ, ಬಾಯ್ ಬಾಯ್.